1, 2, 3, big breaking. ನಮಸ್ಕಾರ, ಗುಡ್ ಮಾರ್ನಿಂಗ್. 3 ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ತುಮಕೂರಿನಲ್ಲಿ ಬಸ್ ಮತ್ತು ಮ್ಯಾಕ್ಸಿ ಟ್ರಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಮಹಿಳೆ ಸೇರಿದಂತೆ ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಓರ್ವನ ಸ್ಥಿತಿ ಗಂಭೀರವಾಗಿದೆ. ತುಮಕೂರಿನ ಹೆಗ್ಗೆರೆ ಸಮೀಪದ ಗೊಲ್ಲಹಳ್ಳಿ ಬಳಿ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ತುಮಕೂರಿನ ಮಾರುಕಟ್ಟೆಗೆ ಹೂ ತರಲಿಕ್ಕೆ ರೈತರು ಬರ್ತಾ ಇದ್ರು, ಹೂ ತಗೊಂಡು ಬರ್ತಾ ಇದ್ರು. ಬೆಳಗಿನ ಜಾವ 5:30 ಸುಮಾರಿನಲ್ಲಿ ನಡೆದಿರುವಂಥದ್ದು ಈ ಒಂದು ಅಪಘಾತ. ಅಪಘಾತದ ರಭಸಕ್ಕೆ ಟ್ರಕ್ನಲ್ಲೇ ಸಿಲುಕಿದ್ವು ಶವಗಳು. ಅದನ್ನು ತೆಗಿಲಿಕ್ಕೂ ಕಷ್ಟ ಆಗಿತ್ತು. ಆ ರೀತಿಯಾಗಿ ಆಕ್ಸಿಡೆಂಟ್ ಆಗಿದೆ, ಆ ರೀತಿಯಾಗಿ ಭೀಕರವಾಗಿ ಅಪಘಾತ ಆಗಿರುವಂಥದ್ದು. ಮೃತದೇಹಗಳನ್ನು ಮ್ಯಾಕ್ಸಿ ಟ್ರಕ್ನಿಂದ ಹೊರ ತೆಗಿಲಿಕ್ಕೆ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲಿ ಅಪಘಾತದಿಂದ ಬಸ್ಗೆ ಅಂಟಿಕೊಂಡು ಬಿಟ್ಟಿತ್ತು ಮ್ಯಾಕ್ಸಿ ಟ್ರಕ್ಕು. ಕ್ರೇನ್ ತಂದು ವಾಹನವನ್ನು ಬೇರ್ಪಡಿಸುವಂಥ ಕೆಲಸ ಆಯಿತು. ಅಂದರೆ ಲೆಕ್ಕ ಹಾಕಿ ಇನ್ಯಾವ ಲೆವೆಲ್ಲಿಗೆ ಅಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ. ಪೊಲೀಸರು ಸ್ಥಳಕ್ಕೆ ಬಂದು ಕ್ರೇನನ್ನು ತರಿಸಿ ನಂತರ ಆ ಶವಗಳು, ಅಂದರೆ ಆ ಮ್ಯಾಕ್ಸಿ ಟ್ರಕ್ ಗುದ್ದಿದಂಥ ರಭಸಕ್ಕೆ ಏನಾದರೂ ಒಳಗೆ ನಜ್ಜುಗುಜ್ಜಾಗಿ ಹೋಗ್ಬಿಟ್ಟಿತ್ತು. ಅದನ್ನು ತೆಗಿಲಿಕ್ಕೆ ಕ್ರೇನನ್ನು ಕೂಡ ಬಳಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ ತುಮಕೂರಿನಲ್ಲಿ ಅಂತ. ಮೃತದೇಹ ಹೊರತೆಗಿಲಿಕ್ಕೆ ಗಂಟೆಗಟ್ಟಲೆ ಪರದಾಟವನ್ನು ಮಾಡಲಾಯಿತು. ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಮಿಷನ್ ಮೂಲಕ ವಾಹನದ ಮುಂಭಾಗವನ್ನು ಕತ್ತರಿಸಿ ಒಳಗೆ ಸಿಲುಕಿದ್ದಂಥ ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಮೃತದೇಹಗಳು, ವಾಹನ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವಂಥದ್ದು. ತುಮಕೂರು ಶಿವಮೊಗ್ಗ ಹೆದ್ದಾರಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮೊದಲೇ ಒನ್ ವೇ ಟೈಪ್ ಇದೆ ಅದು, ಅಂದರೆ ಡಬಲ್ ರೋಡ್ ಕೂಡ ಅಲ್ಲ. ಸೊ ಹೀಗಾಗಿ ಆ ಸಿಂಗಲ್ ರೋಡಲ್ಲಿ ಜಾಸ್ತಿ ಆಕ್ಸಿಡೆಂಟ್ಗಳು ಆಗ್ತಾನೆ ಇರುತ್ತೆ. ನಾ ಹೆಗ್ಗೇರೆ ಸಮೀಪ ಅಂದರೆ ಅದೊಂದು ಸ್ವಲ್ಪ ಕ್ರಾಸಿಂಗ್ ಎಲ್ಲ ಬರುತ್ತೆ, ಆ ಭಾಗದಲ್ಲಿ ಈ ರೀತಿಯಾಗಿ ಆಕ್ಸಿಡೆಂಟ್ ಆಗಿದೆ. ನಾ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಪ್ರತ್ಯಕ್ಷದರ್ಶಿ ಆನಂದ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ ಸರ್. ಸರ್, ಏನಾಗಿದ್ದು ಆಕ್ಚುಲಿ, ಯಾರ ತಪ್ಪು, ಯಾವ ಊರವರು? ಬೆಳಿಗ್ಗೆ 5:50 to 5:55 ಸುಮಾರು ಆ ಟೈಮಲ್ಲಿ ತುಮಕೂರು ಕಡೆಯಿಂದ ಬರೆದಂತ ಅಶೋಕ ಲೈಲ್ಯಾಂಡ್ ಗಾಡಿ, ಹೂವಿನ ವ್ಯಾಪಾರಿಗಳು 4 ಜನ ಇದ್ರು ಅದರಲ್ಲಿ, ಮತ್ತೆ ಶಿವಮೊಗ್ಗ ಕಡೆಯಿಂದ ಬಂದಂತ SRS ಬಸ್ಸು, ಎರಡರ ನಡುವೆ ನಡೆದಂತ ಅಪಘಾತ. ಇದರಲ್ಲಿ ಅಶೋಕ ಲೈಲ್ಯಾಂಡ್ ಗಾಡಿಯವರು ಸ್ಪೀಡ್ ಆಗಿ ಬಂದು SRS ಬಸ್ಸಿಗೆ ಹೊಡ್ಕೊಂಡಿದ್ದಾರೆ. ಬಟ್ ಈ ಜಾಗದಲ್ಲಿ ದಿನನಿತ್ಯ ಅಪಘಾತಗಳು ಕಂಪಲ್ಸರಿ ಆಗಿ ಸಂಭವಿಸ್ತಾನೆ ಇರ್ತದೆ ಇಲ್ಲಿ. ಹಂಗಾಗಿ ಅದರಲ್ಲಿ ಇದ್ದಂತ ಅಂದ್ರೆ ಸತ್ತಿರ್ತಕ್ಕಂತ ವ್ಯಕ್ತಿಗಳನ್ನು ನೋಡೋದಕ್ಕೂ ಆಗ್ತಾ ಇರಲಿಲ್ಲ, ತೆಗಿಯೋದಕ್ಕೂ ಆಗ್ತಾ ಇರಲಿಲ್ಲ. ಆ ಒಂದು ಸ್ಥಿತಿನಲ್ಲಿ ಇದು ದುರಂತ ನಡೆದಿದೆ ಇಲ್ಲಿ. ಯಾವ ಊರವರು ಸರ್ ಅವರೆಲ್ಲ? ಸರ್, ಇವರು ಇದರಲ್ಲಿ ಇದ್ದವರು ಚಿಕ್ಕನಾಯಕನಹಳ್ಳಿ ಅವರು, ಹೂವಿನ ವ್ಯಾಪಾರಿಗಳು ಅಂತ ಹೇಳಿ ತಿಳಿದು ಬಂದಿದೆ ಇವಾಗಿನ ಪ್ರಕಾರ. ಮಾರ್ಲಿಕ್ಕೆ ಹೂ ತಗೊಂಡ್ ಬರ್ತಾ ಇದ್ರು, ತಗೊಂಡು ತುಮಕೂರು ಮಾರ್ಕೆಟ್ ಇಂದ ಹೂ ತಗೊಂಡು ಚಿಕ್ಕನಾಯಕನಹಳ್ಳಿಗೆ ಹೋಗ್ತಾ ಇದ್ದವರು. ತಗೊಂಡು ಹೋಗ್ತಾ ಇದ್ರು? ಓಕೆ, ಹಾ, ತಗೊಂಡು ಹೋಗ್ತಾ ಇದ್ದವರು. 5:30 ಸಮಯದಲ್ಲಿ ಆಗಿದೆ. 5:50 ಸುಮಾರು ಸರ್. ಓಕೆ, ಟೋಟಲ್ ಆಗಿ ಎಷ್ಟ್ ಜನ ಇದ್ರು ಸರ್ ಮ್ಯಾಕ್ಸಿ? ಇದರಲ್ಲಿ ಅಶೋಕ ಲೈಲ್ಯಾಂಡ್ ಗಾಡಿಲಿ 4 ಜನ ಇದ್ರು, 4 ಜನನು ಸ್ಪಾಟ್ ಆಗಿದ್ದಾರೆ. ಒಬ್ರು ಲೇಡೀಸ್, 3 ಜನ ಜೆಂಟ್ಸ್ ಸ್ಪಾಟ್ ಆಗಿದ್ದಾರೆ. ಎಲ್ಲ ಮುಂದ್ಗಡೆ ಕೂತಿದ್ದವ್ರು ಕೆಲವರು, ಹಿಂದ್ಗಡೆ ಕೂತಿದ್ದಂತವರು, ಮುಂದ್ಗಡೆ ಇಬ್ರು, ಒಬ್ರು ಲೇಡೀಸ್ ಮತ್ತೆ ಒಬ್ರು ಜೆಂಟ್ಸ್ ಇದ್ರು, ಹಿಂದಗಡೆ ಇಬ್ರು ಜೆಂಟ್ಸ್ ಇದ್ರು. ಅಂದ್ರೆ ಹಿಂದಗಡೆ ಕೆಳಗಡೆ ಹೂವಿಟ್ಟು ಮೇಲ್ಗಡೆ ಅಲಗೆಗಳು ಹಾಕೊಂಡು ಮೇಲ್ಗಡೆ ಕೂತ್ಕೊಂತಾರೆ. ಆ ತರ ಕೂತ್ಕೊಂಡಿರೋದ್ರಿಂದ ಹೊಡೆದಂತ ರಭಸಕ್ಕೆ ಅವರು ಈಚೆ ಬರೋಕ್ ಆಗ್ದಲೇನೆ ಅಲ್ಲೇನೆ ಇದಾಗಿದ್ರು. ಒಬ್ರು ಮಾತ್ರ ಬದುಕಿದ್ರು. ತಕ್ಷಣ ಆಂಬುಲೆನ್ಸ್ ಬರೋದು ಸ್ವಲ್ಪ ಲೇಟ್ ಆಯ್ತು, ಅಷ್ಟೊತ್ತಿಗೆ ಅವರು ಸಹ ಹೊರಟೋಗಿದ್ರು. ಎಲ್ಲ ಒಂದೇ ಫ್ಯಾಮಿಲಿ ಅವರ? ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಮಾರ್ಕೆಟ್ ಅಂದ್ರೆ ವ್ಯಾಪಾರಿಗಳು ಇರ್ತಾರೆ, ಒಂದೇ ಫ್ಯಾಮಿಲಿ ಅವರ ಆಗಿರೋದಕ್ಕೆ ಚಾನ್ಸಸ್ ಕಡಿಮೆ. ಯಾಕೆಂದ್ರೆ ಈ ಹೂವನ್ನೆಲ್ಲ ಕಟ್ ಮಾಡಿಸಿದಂತವ್ರು ಕೆಲವೊಂದ್ಸಲಿ ಒಂದೇ ಮನೆಯವ್ರು ಬಂದ್ಬಿಟ್ಟು ಎಲ್ಲ ಮಾರಾಟ ಮಾಡ್ಲಿಕ್ಕೆ ಬರ್ತಾರಲ್ಲ. ಅಂದ್ರೆ ಇವರು ಮಾರಾಟ ಮಾಡೋರು ಅಂದ್ರೆ ರೈತರಿಂದ ಕೊಂಡ್ಕೊಂಡು ಹಳ್ಳಿಗಳ ಹತ್ರ ಹೋಗಿ ಮಾರೋ ಅಂತವ್ರು ಸರ್ ಇವರು. ಆತರ? ಓಕೆ, ವ್ಯಾಪಾರಿಗಳು. ಆದ್ರೆ ಈ ಜಾಗ ಅಂದ್ರೆ ಹೆಗ್ಗೆರೆಯಿಂದ ನಮ್ಮ ಮಾಜಿ ಹೋಮ್ ಮಿನಿಸ್ಟರ್ ಇದಾರಲ್ಲ ಪರಮೇಶ್ವರ್, ಮನೆ ನಿವಾಸದ ನಿವಾಸದ ತೋಟದ ಪಕ್ಕದಲ್ಲೇನೆ. ಅಲ್ಲಿಂದ ಅಪ್ಟು ಇನ್ನು ಮಲ್ಸಾಂದ್ರ ಅಂತ ಒಂದು ಜಂಕ್ಷನ್ ಇದೆ ಸರ್, ಅಲ್ಲಿಂದ ತನಕ ದಿನನಿತ್ಯ ಬೈಕ್ ಆಕ್ಸಿಡೆಂಟ್ಸ್, ಕಾರ್ ಆಕ್ಸಿಡೆಂಟ್. ಆಕ್ಚುಲಿ ಆ ರೋಡ್ ಹೆಂಗಿದೆ ಸರ್, ಬೆಂಗಳೂರು ಶಿವಮೊಗ್ಗ ರೋಡ್ ಇದೆಯಲ್ಲ,
ಅದಕ್ಕಿಂತ ಮೈನ್ ಇನ್ನೊಂದೇನಪ್ಪ ಅಂದ್ರೆ ರಸ್ತೆ ಎರಡೂ ಬಡಿ ಬದಿನಲ್ಲಿ ದಿನನಿತ್ಯ ಬರೀ ಕೋಳಿ ಕಸ, ಬರೀ ಕೋಳಿ ಕಸ ತಂದಾಕೋದ್ರಿಂದ ರಾತ್ರಿ ಹೊತ್ತು ಏನಾಗುತ್ತೆ ಅಂದ್ರೆ ನಾಯಿಗಳು ಸದಾ ಮೂರು ನಾಲ್ಕು ರೋಡಲ್ಲೇ ಇರುತ್ತೆ, ಅವುಗಳನ್ನ ಬಚಾವ್ ಮಾಡೋದಕ್ಕೆ ಹೋಗ್ತಾರೆ, ಅಂತ ಟೈಮಲ್ಲಿ ಇಂಥ ದುರಂತಗಳು ಸಂಭವಿಸ್ತವೆ ಸರ್. ಮತ್ತೊಂದ್ ಕಡೆ ಬೆಳಗಿನ ಜಾವ 5:50 ಅಂತ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಮಂಜು ಬೇರೆ ಇತ್ತು ಅನ್ಸುತ್ತೆ, ಮೋಡ ಬೇರೆ ಇಲ್ಲ, ಮಂಜು ಕಡಿಮೆ. ಬಟ್ ಇವರು ಹೂವಿನ ವ್ಯಾಪಾರಿಗಳು ಅವಾಗಿನ ಒಂದು 15 ನಿಮಿಷ ಮುಂಚೆನೆ ತುಮಕೂರಿಂದ ಹೊರಟಿರ್ತಾರೆ. ಇವರು ನಿದ್ದೆಯಲ್ಲಿ ಇರೋದು ಅಂತ ಇದೇನಿಲ್ಲ, ನಿದ್ದೆ ಬಂದಿರೋದಿಲ್ಲ ಅವರಿಗೆ. ಬಟ್ ಇಲ್ಲಿ ನಮ್ಗೆ ತಿಳಿದಿರೋ ಪ್ರಕಾರ ಈ ನಾಯಿಗಳು ಏನಾದ್ರೂ ಅಡ್ಡ ಬಂದು ರೈಟ್ಗೆ ಎಳ್ಕೊಂಡಾಗ ಇವ ಅಪಘಾತ ಸಂಭವಿಸಬಹುದು ಅಂತ ಅನ್ಕೊಂಡಿದೀವಿ ನಾವು. ಯಾಕೆಂದ್ರೆ ಈ ಜಾಗದಲ್ಲಿ ತುಂಬಾ ಕೋಳಿ ಕಸ ತಂದಾಗ್ತಾರೆ ಸರ್. ಥ್ಯಾಂಕ್ ಯು ಆನಂದ್ ಅವರ ನ್ಯೂಸ್ ಏಜೆನ್ಸಿ ಜೊತೆ ಮಾತನಾಡಿದಕ್ಕೆ. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಅಪಘಾತ ಆಗಿದೆ ಅನ್ನೋದನ್ನ ನೋಡ್ಬೋದು ನೀವು. ಚಿಕ್ಕನಾಯಕನ ಹಳ್ಳಿಯಿಂದ ಬರ್ತಾ ಇದ್ದಂತ ರೈತರು ತುಮಕೂರಿನಲ್ಲಿ ಹೂವನ್ನ ತಗೊಂಡು ವಾಪಸ್ ಅವರ ಊರಿಗೆ ಹೋಗುವಂತ ಸಂದರ್ಭದಲ್ಲಿ ನಡೆದಿರುವಂತ ಒಂದು ಭೀಕರ ಅಪಘಾತ. ಬೆಂಗಳೂರಿಗೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುವಂತಹ ಎಸ್ಆರ್ಎಸ್ ಟ್ರಾವೆಲ್ಸ್ ಗಾಡಿಗೆ ಮತ್ತು ನಮ್ಮ ತುಮಕೂರು ಮಾರ್ಕೆಟಿಂದ ಚಿಕ್ಕನಾಯಕನಹಳ್ಳಿ ಕಡೆ ಹೋಗ್ತಿರುವ ಅಶೋಕ್ ಲೆಲೆಂಟ್ ದೋಸ್ತು ವೆಹಿಕಲ್, ಈ ಹೂವು ಮತ್ತು ತರಕಾರಿನ ಶಿಫ್ಟ್ ಮಾಡ್ತಿರೋ ವೆಹಿಕಲ್ ಇದೆಯೋ ಆ ವೆಹಿಕಲ್ಗೆ ಹೆಡ್ ಆನ್ ಕೊಲಿಷನ್ ಇಲ್ಲಿ ಆಗಿದೆ. ಸಿದ್ಧಾರ್ಥ ನಗರ್ ಗೋಲ್ಡಲ್ಲಿ ಹತ್ರ ಆಗಿರೋ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟಲ್ಲಿ ಈ ಅಶೋಕ್ ಲೆಲೆಂಟ್ ವೆಹಿಕಲಲ್ಲಿ ಇರ್ತಕ್ಕಂಥ 4 ಜನ, ಒಂದು ಹೆಣ್ಮಗು ಮತ್ತು 3 ಜನ ಡೆತ್ ಆಗಿದ್ದಾರೆ ಸ್ಪಾಟಲ್ಲೇ. ಬಸ್ಸಲ್ಲಿ ಇದ್ದ ಪ್ಯಾಸೆಂಜರ್ಸ್ ಪೈಕಿ 2 ಇಂಜೋರ್ ಆಗಿದ್ದಾರೆ, ಬಟ್ ಆತರ ಲೈಫ್ ಥ್ರೆಟ್. ಗುಬ್ಬಿ ಶಾಸಕರ ಮೇಲೆ HDK ಬ್ರಹ್ಮಾಸ್ತ್ರ, ಗುಬ್ಬಿ ಕ್ಷೇತ್ರಕ್ಕೆ JDS ಅಭ್ಯರ್ಥಿ ಫೈನಲ್ ಆದ್ರ MLA ಶ್ರೀನಿವಾಸ್ಗೆ ಗೊತ್ತಿಲ್ಲದಂತೆ ಶಕ್ತಿ ಪ್ರದರ್ಶನ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ. ಗುಬ್ಬಿ ಶಾಸಕರಾಗಿರುವಂತ ಶ್ರೀನಿವಾಸ್ ಅವರು ಸ್ಪೆಷಲಿ ಕುಮಾರಸ್ವಾಮಿಯವರ ಮೇಲೆ ಮುನ್ಸ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೇ ಇರುತ್ತೆ ತುಮಕೂರಿನಲ್ಲಿ. ಸ್ಪೆಷಲಿ ಗುಬ್ಬಿ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ, ಕಾಂಗ್ರೆಸ್ಗೆ ಸೇರ್ಪಡೆ ಆಗಿಬಿಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಇರುವಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರಕ್ಕೆ ಬೇರೆಯವರಿಗೆ ಟಿಕೆಟ್ ಕೊಡೋಣ ಅನ್ನುವಂಥ ಲೆಕ್ಕಾಚಾರ ಕೂಡ ಕುಮಾರಸ್ವಾಮಿಯವರು ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳೇ ಬರ್ತಾ ಇತ್ತು. ಗುಬ್ಬಿ JDSನ ಶಾಸಕ ಶ್ರೀನಿವಾಸ್ಗೆ ಈಗ HD ಕುಮಾರಸ್ವಾಮಿಯವರು ಶಾಕ್ ಕೊಡ್ಲಿಕ್ಕೆ ಮುಂದಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಗುಬ್ಬಿ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿ ಆಯ್ಕೆ ಫೈನಲ್ ಆಗಿದೆಯಾ? ಹಾಗಾದರೆ ಗುಬ್ಬಿ ಕ್ಷೇತ್ರಕ್ಕೆ ನಾಗರಾಜ್ ಎಂಬುವರಿಗೆ ಟಿಕೆಟ್ ಫಿಕ್ಸ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಗುಬ್ಬಿ ಕ್ಷೇತ್ರದ ಜನರು ಮಾತನಾಡ್ತಾ ಇದ್ದಾರೆ. ಶಾಸಕ ಶ್ರೀನಿವಾಸ್ಗೆ ತಿಳಿಸದನೆ JDS ಸಮಾವೇಶವನ್ನು ಫಿಕ್ಸ್ ಮಾಡಲಾಗಿದೆಯಾ? ಏಕೆಂದರೆ ಆಹ್ವಾನ ಪತ್ರಿಕೆ ಒಂದು ಸಿಕ್ಕಿದೆ, ಆ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಶಾಸಕ ಶ್ರೀನಿವಾಸ್ ಉಪಸ್ಥಿತಿ ಎಂದಷ್ಟೇ ಉಲ್ಲೇಖ ಆಗಿರುವಂಥದ್ದು. ಇದೇ 25ರಂದು ಗುಬ್ಬಿಯಲ್ಲಿ ಬೃಹತ್ ಸಮಾವೇಶ ನಿಗದಿಯಾಗಿದೆ. JDS ಕಾರ್ಯಕ್ರಮದ ಪಾಂಪ್ಲೆಟ್ ರಿಲೀಸ್ ಆಗಿದೆ, ಆ ಪಾಂಪ್ಲೆಟ್ನಲ್ಲಿ ನಾಗರಾಜು ಫೋಟೋ ಹೈಲೈಟ್ ಆಗಿರುವಂಥದ್ದು. CS ಪುರ ಮೂಲದ ನಾಗರಾಜು ಅವರಿಗೆ JDS ಟಿಕೆಟ್ ಅಂತ ಕೂಡ ಹೇಳಲಾಗ್ತಾ ಇದೆ. SR ಶ್ರೀನಿವಾಸ್ ಬದಲು ನಾಗರಾಜು ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಶ್ರೀನಿವಾಸ್ JDS ಬಿಡುವಂಥದ್ದು ಫಿಕ್ಸ್ ಆಗಿದೆಯಾ ಹಾಗಾದ್ರೆ? ಯಾಕೆಂದ್ರೆ ಸ್ವಲ್ಪ ಮಟ್ಟಿಗೆ ಅಂತರವನ್ನ ಕಾಯ್ದುಕೊಂಡಿದ್ರು ಮತ್ತು ಒಂದ್ ಕಡೆ ಅಸಮಾಧಾನವನ್ನ ಕೂಡ ಕೆಲವು ಬಾರಿ ವ್ಯಕ್ತಪಡಿಸಿದ್ರು ಶ್ರೀನಿವಾಸ್ ಅವರು. ಸೊ ಹೀಗಾಗಿ ಅವರಿಗೆ ಆಲ್ಮೋಸ್ಟ್ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ, ಅವರೇ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಮತ್ತೊಬ್ಬರನ್ನ ಆ ಕ್ಷೇತ್ರದಲ್ಲಿ JDS ಅಭ್ಯರ್ಥಿಯಾಗಿ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಆರಿಸಿದ್ದಾರೆ. ಅಲ್ಲಿ ಎಲ್ಲಾ ಕ್ಷೇತ್ರದಲ್ಲಂತೂ ಸಿದ್ಧತೆ ನಡೀತಾ ಇದೆ ಅನ್ನುವಂತ ಮಾತುಗಳ ನಡುವೆ ಈ ಒಂದು ಸಮಾವೇಶ ದೊಡ್ಡ ಮಟ್ಟದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇದೆ. JDS ಸಮಾವೇಶದ ಬಗ್ಗೆ ನನಗೇನು ಗೊತ್ತಿಲ್ಲ, ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ನಂಗಂತೂ ಗೊತ್ತಿಲ್ಲ. ಅದು ನಕಲಿ ಆಹ್ವಾನ ಪತ್ರಿಕೆ ಅಂತ ಹೇಳಿದ್ದಾರೆ SR ಶ್ರೀನಿವಾಸ್ ಅವರು. ಅವರಿಗೆ ಗೊತ್ತಿಲ್ಲದ ಕಾರಣ ಅದು ನಕಲಿ ಆಹ್ವಾನ ಪತ್ರಿಕೆ ಅಂತ ಹೇಳಿದ್ದಾರೆ. 4 ಬಾರಿ ಶಾಸಕರಾಗಿದ್ದಾರೆ ಶ್ರೀನಿವಾಸ್ ಅವರು. ಅವರು ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಯಾರೋ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾರೆ,
ಗುಬ್ಬಿ ಜೆಡಿಎಸ್ ನ ಶಾಸಕರಾಗಿರುವಂತ ಎಸ್ ಆರ್ ಶ್ರೀನಿವಾಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದು ಸುಳ್ಳು, ಇವರು ಅನ್ಕೊಂಡಿರುವಂತದ್ದು ಸುಳ್ಳ, ಅಲ್ಲಿ ಓಡಾಡ್ತಿರುವಂತದ್ದು ಸುಳ್ಳ ಗೊತ್ತಾಗುತ್ತೆ 25ನೇ ತಾರೀಕು. ಮತ್ತೆ ಶುಕ್ರವಾರ ಒಂದು ಸಮಾವೇಶ ಆರಂಭ ಇದೆ, ಅದಕ್ಕೆ ತಾವು ಏನಾರ? ನಾನು 12 ದಿವಸದಿಂದ 3 ದಿವಸದಿಂದ ಊರಲ್ಲಿ ಇರಲಿಲ್ಲ, ಅದೇನದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಎಲ್ಲ ಕಾರ್ಯಕ್ರಮಕ್ಕೆ ಸಮಾವೇಶಕ್ಕೆ ಹೋಗ್ತಾರ? ಗೊತ್ತಿಲ್ಲ ನನಗೆ, ಯಾವತ್ತು ಸಮಾವೇಶ, ಏನು, ಯಾರು ಸಮಾವೇಶ, ಯಾರು ಮಾಡ್ತಾರೆ, ಏನೂ ಗೊತ್ತಿಲ್ಲ ಇದುವರೆಗೂ. ಅಲ್ಲ, ತಾವೇ ಅಧ್ಯಕ್ಷತೆ ವಹಿಸಿದ್ರ ಅಂತ ನನಗೆ ಗೊತ್ತಿಲ್ಲ, ನನಗೇನು ಅದ್ರ ಬಗ್ಗೆ. ಅಲ್ಲ, ನಿಮ್ಮ ಗಮನಕ್ಕೆ ಬಂದಿಲ್ವಾ ಇದು ಸಮಾವೇಶ? ಇನ್ವಿಟೇಷನ್ ಎಲ್ಲ ರೆಡಿ ಮಾಡಿದ್ದಾರೆ. ರಿಯಲ್ ಆಗಿ ಹಾಕ್ಬೇಕು ಅಂದ್ರೆ ನಿಮ್ಮ ಕರೆದು ನಮ್ಮ ಅಧ್ಯಕ್ಷರು ಹೇಳ್ತಾರೆ, ಇಲ್ಲ ನಾನು ಅಥೆಂಟಿಕೇಟ್ ನಾನು ಹೇಳ್ತೀನಿ, ಇಲ್ಲ ನಮ್ಮ ಪಾರ್ಟಿ ಅಧ್ಯಕ್ಷರು ಹೇಳ್ತಾರೆ, ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳ್ತಾರೆ, ಯಾರಾದ್ರೂ ಹೇಳಿದಾರ? ಪೂಜೆ ಮಾಡಿದ್ದಾರೆ, ಪೂಜೆನೂ ಮಾಡಿದ್ದಾರೆ. ಗೊತ್ತಿಲ್ಲ ನಮಗೆ, ಯಾರು ಪೂಜೆ ಮಾಡಿದ್ರು ಗೊತ್ತಿಲ್ಲ ನಮಗೆ. ಪಕ್ಷದ ಒಂದು ಸಿಸ್ಟಮ್ ಇರತಕ್ಕಂಥದ್ದು, ಇಲ್ಲ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ಬೇಕು, ಇಲ್ಲ ರಾಜ್ಯಾಧ್ಯಕ್ಷ ಹೇಳ್ಬೇಕು, ಇಲ್ಲ ಜಿಲ್ಲಾಧ್ಯಕ್ಷ ಹೇಳ್ಬೇಕು, ಇಲ್ಲ ಅಲ್ಲಿರ್ತಕ್ಕಂಥ ತಾಲೂಕು ಅಧ್ಯಕ್ಷ ಹೇಳ್ಬೇಕು. ಯಾರು ಹೇಳಿವ್ರೆ ಅಂದ್ರೆ ಅಥೆಂಟಿಕೇಟೆಡ್ ಏನಾರ ನಮ್ಮ ಅಧ್ಯಕ್ಷ ಏನಾರು ಹೇಳಿದ್ರೆ ಅದು ನಿಜ ಅಂತ ಭಾವಿಸ್ಬೋದು. ನಮ್ಮ ಅಧ್ಯಕ್ಷ ಹೇಳಿಲ್ಲ ಅಂದ್ರೆ ಗೊತ್ತಿಲ್ಲ ನಮಗೆ, ಯಾರೋ ಸುಮ್ಮನೆ ಫೇಕ್ ಇರ್ಬೇಕು, ಅದು ಸುಳ್ಳು ಹೇಳ್ಕೊಂತಿರ್ತಾರೆ. ಗಮನಿಸಿದ್ರಲ್ಲ, ಶ್ರೀನಿವಾಸ್ ಅವರೇ ಹೇಳ್ತಾ ಇದಾರೆ ನನಗಂತೂ ಗೊತ್ತಿಲ್ಲ, ಅಟ್ ಲೀಸ್ಟ್ ಇದ್ರ ಬಗ್ಗೆ ಅಥೆಂಟಿಕ್ ಆಗಿ ಮಾಹಿತಿ ನೀಡಬೇಕಲ್ವಾ? ರಾಷ್ಟ್ರೀಯ ಅಧ್ಯಕ್ಷರು ನೀಡಬೇಕು, ಇಲ್ಲ ರಾಜ್ಯಾಧ್ಯಕ್ಷರು ನೀಡಬೇಕು, ಅಥವಾ ಅಟ್ ಲೀಸ್ಟ್ ಜಿಲ್ಲಾಧ್ಯಕ್ಷರು, ಅದೂ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ತಾಲೂಕು ಅಧ್ಯಕ್ಷರಿಗಾದ್ರೂ ಗೊತ್ತಿರುತ್ತೆ, ಅವರಾದ್ರೂ ಮಾಹಿತಿ ನೀಡಬೇಕಲ್ವಾ? ಯಾರು ಹೇಳಿಲ್ಲ ಅಲ್ವಾ ನಿಮಗೆ? ಅದೆಂಗೆ ಮತ್ತೆ ಮಾಡ್ತಾರೆ ಅಂತಲೂ ಕೂಡ ಶ್ರೀನಿವಾಸ್ ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಆದರೆ ಏನು ಬೇಕಾದರೂ ಆಗ್ಬೋದು ಜೆ ಡಿ ಎಸ್ನಲ್ಲಿ, ಯಾಕೆಂದರೆ ಶ್ರೀನಿವಾಸ್ ಅವರೇ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಸೇರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳಂತೂ ಯಾವಾಗಲೂ ಓಡಾಡ್ತಾನೆ ಇದ್ವು ಕಳೆದ 1.5 ವರ್ಷದಿಂದಲೂ ಕೂಡ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಗಮನಿಸ್ತಾನೆ ಇದ್ವಿ ತುಮಕೂರಿನಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದ್ದಾವೆ, ಒಂದು BJP ಪಕ್ಷದಲ್ಲಿ, ಮತ್ತೊಂದು JDS ಪಕ್ಷದಲ್ಲೂ ಕೂಡ ಅಷ್ಟೇ, ಅಸಮಾಧಾನಗಳು ಹೊರ ಬರ್ತಾನೆ ಇರ್ತವೆ. ಇನ್ನು ಸ್ಪೆಷಲಿ ಶ್ರೀನಿವಾಸ್ ಅವರು ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಇನ್ನೇನು ಸೇರೇ ಬಿಡ್ತಾರೆ, ಹೋಗೇ ಬಿಡ್ತಾರೆ ಅನ್ನುವಂಥ ಟೈಮ್ನಲ್ಲಿ ಈಗ JDS ಅಚ್ಚರಿಯಾಗಿ ಅಲ್ಲಿ ಶ್ರೀನಿವಾಸ್ ಅವರು ಇನ್ನು ಅಧಿಕೃತವಾಗಿ ಸೇರಿಲ್ಲದಿರುವಂತ ಸಂದರ್ಭದಲ್ಲೇ ಒಬ್ಬ ಅಭ್ಯರ್ಥಿಯನ್ನ ಹಾಕ್ಲಿಕ್ಕೆ ಮುಂದಾಗ್ತಾ ಇದೆ. ಅದು ಸಮಾವೇಶದ ಮುಖಾಂತರ ಅಧಿಕೃತವಾಗಿ ಗೊತ್ತಾಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತದೆ. ಏನಾಗ್ತದೆ ಆಚಾರ್ಯ? ಪ್ರತಿ ನಿಜಕ್ಕೂ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ JDS ನಿಜಕ್ಕೂ ಕೂಡ ಒಂದು ಏನೋ ಸಾಕಷ್ಟು ಗೊಂದಲಗಳ ರೀತಿಯಲ್ಲಿ ಇಲ್ಲಿ ಒಂದು ರಾಜಕೀಯ ಆಗ್ತಾ ಇರತಕ್ಕಂಥದ್ದು ಏನೋ ಕಳೆದ 3-4 ವರ್ಷಗಳಿಂದನೂ ಕೂಡ JDS ಕಾರ್ಯಕ್ರಮಗಳಲ್ಲಿ ಅಥವಾ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ನಡೆದಾಗ ಎಸ್ ಆರ್ ಶ್ರೀನಿವಾಸ್ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಸೊ ಈ ಒಂದು ನೆಲೆಯಲ್ಲಿ ಅಲ್ಲಲ್ಲಿ ಏನೋ ಕುಮಾರಸ್ವಾಮಿ ಅವ್ರ ಮೇಲೆ ಅವ್ರ ಮೇಲೆ ಒಂದು ಅಸಮಾಧಾನಗಳನ್ನ ವ್ಯಕ್ತಪಡಿಸುತ್ತಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಗಳು ಕೂಡ ಏನು ಇವ ಎಸ್ ಆರ್ ಶ್ರೀನಿವಾಸ್ ಮೇಲೆ ಸಾಕಷ್ಟು ಬಾರಿ ಒಂದು ವಾಚಾಮಗೋಚರವಾಗಿ ಮಾತಾಡಿದ್ರು. ಈಗ ಏನೋ ಈಗ ತಮ್ಮ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ಉಳಿಸ್ಕೊಬೇಕು ಮತ್ತೆ ಕ್ಷೇತ್ರದಲ್ಲಿ ಮತ್ತೆ JDS ಅಧಿಕಾರಕ್ಕೆ ತರಲೇಬೇಕು ಅಂತ ಹೇಳಿ ಹೊರಟಿರುವಂತ JDS ವರಿಷ್ಠರೇನಿದ್ದಾರೆ. ಈಗಾಗ್ಲೇನೆ ಎಸ್ ಆರ್ ಶ್ರೀನಿವಾಸ್ಗೆ ಗೊತ್ತಿಲ್ಲದಂತೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ಈಗಾಗ್ಲೇನೆ ಒಂದು ಏನೋ ಒಂದು ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಮಾಡ್ತಿರ್ತಕ್ಕಂಥದ್ದು. ಆ ಸಮಾವೇಶದಲ್ಲಿ ನಾಗರಾಜ್ ಎಂಬ ವ್ಯಕ್ತಿ ಏನಿದ್ದಾರೆ ಅವ್ರು ಈಗಾಗ್ಲೇನೆ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಗುಬ್ಬಿ ತಾಲೂಕಲ್ಲಿ. ನಾನು MLA ಕ್ಯಾಂಡಿಡೇಟ್ ನೆಕ್ಸ್ಟ್ JDS ಅಂತ ಹೇಳಿ ಎಲ್ಲಾ ಕಡೆ ಹೇಳ್ಕೊಂಡು ಓಡ್ತಾ ಇದ್ದಾರೆ. ಸೊ ಅವ್ರನ್ನ ಅಧಿಕೃತವಾಗಿ ಪಕ್ಷಕ್ಕೆ ಸೇರಿಸ್ಕೊಳ್ಳೋಕೋಸ್ಕರ ಈ ಒಂದು ಮಾತಾಡ್ತೀನಿ ನಿಮ್ಮನ್ನ. ನಮ್ಮ ಜೊತೆ ಈಗ ಗುಬ್ಬಿ ಶಾಸಕರಾಗಿರುವಂತ ಶ್ರೀನಿವಾಸ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಿಮ್ ಕ್ಷೇತ್ರದಲ್ಲಿ 25ನೇ ತಾರೀಕು JDS ನ ಬೃಹತ್ ಸಮಾವೇಶ ಇದೆ, ಗೊತ್ತಾಗಿದೆಯಾ ಸರ್ ನಿಮ್ಗೆ? ಸರ್, ನಾನು ಇರ್ಲಿಲ್ಲ. ನಾನು 15 ಡೇಸ್ ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾಲಯದಲ್ಲಿದ್ದೆ. ನಿನ್ನೆ ಬಂದಿದ್ದೀನಿ. ನನ್ಗೆ ನಿನ್ನೆ ವಾಟ್ಸಪ್ ಅಲ್ಲಿ ನೋಡಿದೀನಿ, ನನ್ ಗಮನಕ್ಕೆ ಬಂದಿಲ್ಲ. ಅಲ್ಲ, ನೀವ್ ಏನಾದ್ರೂ ಅಧಿಕೃತವಾಗಿ ನಾವು ಬಿಡ್ತಾ ಇದೀವಿ ಅಂತ ಏನಾದ್ರೂ ಪಕ್ಷದವ್ರಿಗೆ ಇಂಟ್ ಏನಾದ್ರೂ ಕೊಟ್ಟಿದ್ದೀರಾ, ಮಾಹಿತಿಯನ್ನ ನೀಡಿದೀರಾ? ಯಾಕೆಂದ್ರೆ ಈ ರೀತಿಯಾಗಿ ನೀವ್ ಇರುವಂತ ಸಂದರ್ಭದಲ್ಲಿ ಮತ್ತೊಬ್ಬರನ್ನ ಹಾಕಿ ಅಲ್ಲೊಂದು ಸಮಾವೇಶವನ್ನ ಮಾಡುವಂತ ನಿಟ್ಟಿನಲ್ಲಿ ಅವರೇ ಅಭ್ಯರ್ಥಿ ಅಂತ ಬಿಂಬಿಸ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಸಹಜವಾದಂತ ಗೊಂದಲ ಇರುತ್ತೆ. ನಾನು ಆತರ ಏನು ಹೇಳಿಲ್ಲ ಸರ್, ನಾನು ಯಾವತ್ತು ಬಿಡ್ತೀನಿ ಅಂತ ಹೇಳಿದ. ನಾನು ಮೊನ್ನೆ ಹೋದಾಗ ದೇವೇಗೌಡರಿಗೂ ಹೇಳ್ಬಂದಿದ್ದೀನಿ, ಆತರ ಏನು ಡಿಸಿಷನ್ ಆಗಿಲ್ಲ, ಎಲ್ಲ ಸುಮ್ಮನೆ ಹಬ್ಬಿಸ್ತಾರ ಅಷ್ಟೇ ಅಂತ ಹೇಳಿದ್ವಿ. ಅವ್ರು ಯಾವ ಮೂಲದ ಇಟ್ಕೊಂಡು ಏನಕ್ ಮಾಡ್ತಾರ ಗೊತ್ತಿಲ್ಲ. ಬಿಡದಿಯಲ್ಲಿ ಮೊನ್ನೆ ನಡೆದಂತ ಒಂದು ಕಾರ್ಯಾಗಾರ ಏನಿತ್ತು ಆ ಟೈಮ್ನಲ್ಲಿ, ಇನ್ನೇನ್ ಶ್ರೀನಿವಾಸ್ ಅವರು ಹೋಗೇ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಹಾಜರಿದ್ರು. ಎಲ್ಲ ಒಂದ್ ಕಡೆ ಅಸಮಾಧಾನ ಎಲ್ಲ ಹೋಗಿದೆ,
ಶ್ರೀನಿವಾಸ್ ಅವರು ಜೆ ಡಿ ಎಸ್ ನಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳುವಂತ ಸಂದರ್ಭದಲ್ಲಿ ನಾಗರಾಜ್ ಅವರ ಹೆಸರು ಅಲ್ಲಿ ಮುಂಚೂಣಿಯಲ್ಲಿ ಬರ್ತಾ ಇದೆ, ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರೆ ಅಂತ? ಹೌದು ಹೌದು, ನಾನು ಕೇಳ್ತಾ ಇದ್ದೀನಿ. ನನಗೂ ಅವರು ಓಡಾಡ್ತಾವ್ರೆ ಎಲ್ಲಾ ಕಡೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಓಡಾಡ್ತಾರೆ. ಮೋಸ್ಟ್ ಪ್ರಾಬಲಿ 25ನೇ ತಾರೀಕು ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ, ಲಸಿಕೆಯನ್ನು ಹಾಕಿಸ್ಕೊಂಡ್ರೆ ಡಿ ಎನ್ ಎ ಬದಲಾಗುತ್ತಾ, ಈ ರೀತಿಯಾಗಿ ಹತ್ತು ಹಲವು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿದೆ. ಅದಕ್ಕೆ ನಿಮಗೆ ಉತ್ತರ ಬೇಕು ಅಂದರೆ ನಮ್ಮ ವಾಟ್ಸಪ್ ಮುಖಾಂತರ ನೀವು ಪಡ್ಕೊಳ್ಬೋದು. ನಮ್ಮ ವಾಟ್ಸಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಇದೇ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1 2 3 ಬಿಗ್ ಬ್ರೇಕಿಂಗ್. ಬೆಂಗಳೂರಿನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ವಾಲಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ಬಿನ್ನಿ ಮಿಲ್ನ ಕ್ವಾರ್ಟರ್ಸ್ನಲ್ಲಿ ಇದ್ದಂಥ 32 ಪೊಲೀಸ್ ಕುಟುಂಬದವರನ್ನ ಇವತ್ತು ಶಿಫ್ಟ್ ಮಾಡಲಾಗ್ತಾ ಇದೆ. ನಾಗರಬಾವಿಯ ಹೊಸ ಪೊಲೀಸ್ ಕ್ವಾರ್ಟರ್ಸ್ಗೆ ಶಿಫ್ಟ್ ಮಾಡಲಾಗ್ತಾ ಇರುವಂಥದ್ದು 3 ವರ್ಷಗಳ ಹಿಂದಷ್ಟೇ ಕಟ್ಟಿದ್ದಂಥ 7 ಅಂತಸ್ತಿನ ಕಟ್ಟಡ ಕಳಪೆ ಕಾಮಗಾರಿಯಿಂದ ಕೂಡಿದ ಹಿನ್ನೆಲೆಯಲ್ಲಿ ಅದು ವಾಲಿತ್ತು. ಆದರೆ ಅದ್ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಒಟ್ಟಿನಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಅಲ್ಲಿಗೆ ಮುಗಿಸ್ಬಿಡ್ತಾರೆ, ಯಾಕೆಂದರೆ ಇವರೆಲ್ಲ ಚೆನ್ನಾಗಿ ದುಡ್ಡು ತಿಂದಿರ್ತಾರೆ, ಚೆನ್ನಾಗಿ ದುಡ್ಡೋಗಿರುತ್ತೆ ಕಮಿಷನ್ನು. ಯಾರು ತಪ್ಪು ಮಾಡಿರೋದು, ಯಾರು ಕಳಪೆ ಕಾಮಗಾರಿ ಮಾಡಿರುವಂಥದ್ದು, ಯಾವ ಕಂಪ್ನಿ ಕೊಟ್ಟಿದ್ರು, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕಾಗಿದೆ. ಅದು ವಾಲ್ತು ಅಂದ ತಕ್ಷಣ ಅಲ್ಲಿಗೆ ಬಿಟ್ಬಿಡ್ತಾರೆ, ತನಿಖೆನೂ ಕೂಡ ಮಾಡಲ್ಲ, ಏನು ಮಾಡಲ್ಲ. ಆ ರೀತಿಯಾಗಿ ಆಗಬಾರ್ದು. ಇನ್ನು ಎಷ್ಟು ಕಟ್ಟಡಗಳು ಇದೇ ರೀತಿಯಾಗಿ ಆಗ್ತಾವೆ ಅನ್ನೋ ಗೊತ್ತಿಲ್ಲ. ಬಟ್ ಕಟ್ಟಿದ್ದಂಥ 3 ವರ್ಷದಲ್ಲಿ ಒಂದು 7 ಅಂತಸ್ತಿನ ಕಟ್ಟಡ ವಾಲಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕಟ್ಟಡದಲ್ಲಿದ್ದಂಥ 32 ಕುಟುಂಬದವರನ್ನು ಮತ್ತೊಂದು ಕಡೆ ಶಿಫ್ಟ್ ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಗಣಪತಿನ ಬಂದ್ಬಿಟ್ಟು ನೋಡಿ ಮಾಡಿ ಇಮಿಡಿಯೇಟ್ ಆಗಿ ಈ ಬಿಲ್ಡಿಂಗ್ ಒಂದು ಬಿಲ್ಡಿಂಗ್ ಮಾತ್ರ ಶಿಫ್ಟ್ ಮಾಡಕ್ಕೆ ಹೇಳಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ್ ಅಲ್ಲಿ ಇದೇ ತಿಂಗಳು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ. ಅಲ್ಲಿ ಕೊಡೋ ಐಡಿಯಾ ಸಾಧ್ಯತೆಗಳಿದೆ. ನಮ್ಮ ಕಡೆ ಬಂದಿರೋದಿಲ್ಲ, ಅಟ್ಲೀಸ್ಟ್ ಅವರು ಡೆಮೋಲಿಷ್ ಮಾಡ್ತಾರೋ ಡಸ್ಟ್. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಯನ್ನು 9 ಗಂಟೆಯ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ.